ಬಿಜೆಪಿಯ ನಾಯಕರ ವಿರುದ್ಧ ಈಗ ಕಾರ್ಯಕರ್ತರು ಮತ್ತು ಹಿರಿಯ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದರೆ ಭಿನ್ನಮತ ಅಂತೂ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಅನ್ನೋ ಥರ ಇದೆ. ಬಿಜೆಪಿಯ ಭಿನ್ನಮತ ಶಮನ ಸಭೆಯಲ್ಲಿ ಒಂದೊಂದೇ ಗುಟ್ಟು ಈಗ ರಟ್ಟು ಆಗ್ತಾ ಇರುವಂಥದ್ದು. ಅಪ್ಪ ಮಕ್ಕಳು ಸೇರಿ ನಮ್ಮ ಮೇಲೆ ಸವಾರಿ ಮಾಡ್ತಿದ್ದಾರೆ. ಬಿಜೆಪಿಯ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕರೊಬ್ಬರು ಈ ರೀತಿಯಾಗಿ ಗುಡುಗಿದ್ದಾರೆ. ಆರ್ಎಸ್ಎಸ್ ಸಮ್ಮುಖದಲ್ಲೇ ಬಿಎಸ್ವೈ ಕುಟುಂಬದ ವಿರುದ್ಧ ಈ ರೀತಿಯ ಆಕ್ರೋಶ ಕೇಳಿ ಬರ್ತಾ ಇದೆ. ಬಿಎಸ್ವೈ ಮತ್ತು ವಿಜಯೇಂದ್ರ ವಿರುದ್ಧ ಬಿನ್ನೋರು ಈಗ ತೊಡೆ ತಟ್ಟಿ ನಿಲ್ತಾ ಇರುವಂಥದ್ದು ಕುಟುಂಬದ ವಿರುದ್ಧ. ಭಿನ್ನಮತ ಶಮನ ಸಭೆಯಲ್ಲಿ ಈ ರೀತಿಯ ಮಾತುಗಳೀಗ ಕೇಳಿ ಬರ್ತಾ ಇರುವಂಥದ್ದು ಒಂದು ಬೇರೆ ರೀತಿಯಾದ ಹೇಳಿಕೆಗಳು. ಅಂದರೆ ಯಾವ ರೀತಿಯಾಗಿ ಈ ಕುಟುಂಬದ ಮೇಲೆ ಆರೋಪ ಮಾಡಲಾಗಿದೆ ಅಂತಂದರೆ, ಬಿಜೆಪಿಯ ಭಿನ್ನಮತ ಶಮನ ಸಭೆಯಲ್ಲಿ ವಿಜಯೇಂದ್ರ ವಿರುದ್ಧ ಬಿನ್ನೂರು ಯಾವ ರೀತಿಯಾಗಿ ತೊಡೆ ತಟ್ಟಿ ನಿಲ್ತಾ ಇದ್ದಾರೆ ಅನ್ನೋದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಈಗ ಆರ್ಎಸ್ಎಸ್ ಸಮ್ಮುಖದಲ್ಲೇ ಮತ್ತೊಂದು ವಿಷಯ ಈಗ ಸ್ಫೋಟಿಸ್ತಾ ಇರುವಂಥದ್ದು, ಸ್ಫೋಟಿಸಿದ್ದಾರೆ. ಪಕ್ಷದ ಹಿರಿಯ ನಾಯಕರೊಬ್ಬರು ಸಭೆಯಲ್ಲಿ ಗುಡುಗಿರುವಂಥದ್ದು, ಅಪ್ಪ ಮಕ್ಕಳು ಈಗ ನಮ್ಮ ಮೇಲೆ ಸವಾರಿ ಮಾಡ್ತಿದ್ದಾರೆ, ನಮ್ಮ ಸೋಲಿಗೆ ತಂತ್ರಗಾರಿಕೆ ಮಾಡ್ತಾರೆ ಅಂಥೇಳಿ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅಪ್ಪ ಮತ್ತು ಮಕ್ಕಳು ನಮ್ಮ ಮೇಲೆ ಸವಾರಿ ಮಾಡ್ತಾರೆ, ನಮ್ಮ ಸೋಲಿಗೆ ತಂತ್ರಗಾರಿಕೆ ಮಾಡ್ತಾರೆ. ಆದರೆ ಇವರು ಒಂದಲ್ಲ ಎರಡೆರಡು ಬಾರಿ ಪಕ್ಷವನ್ನು ತೊರೆಯೋದಕ್ಕೆ ಸಿದ್ಧರಾಗಿದ್ದರು. ಇದು ಇಂಪಾರ್ಟೆಂಟ್. ಹಿರಿಯರ ಮಾತು ಕೇಳಿ ಸಭೆಯಲ್ಲಿ ಇದ್ದವರು ಅಚ್ಚರಿಗೆ ಒಳಗಾಗಿದ್ದಾರೆ. ಈಗ ಆರ್ಎಸ್ಎಸ್ ಈಗ ಒಂದು ಸಭೆ, ಒಂದು ಬಿಜೆಪಿಯ ಭಿನ್ನಮತ ಶಮನ ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ಒಂದೊಂದು ಅಂಶಗಳು ಈಗ ಹೊರಗಡೆ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಅಪ್ಪ ಮಕ್ಕಳು ನಮ್ಮ ಮೇಲೆ ಸವಾರಿ ಮಾಡ್ತಾಯಿದ್ರು, ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ಜೊತೆಗೆ ನಮ್ಮ ಸೋಲಿಗೆ ಅವರು ಕಾಯ್ತಾ ಇದ್ರು, ತಂತ್ರಗಾರಿಕೆನೇ ಮಾಡ್ತಾಯಿದ್ರು ಅಂಥೇಳಿ. ಇದರ ಜೊತೆಗೆ ಒಂದಲ್ಲ ಎರಡೆರಡು ಬಾರಿ ಪಕ್ಷವನ್ನು ತೊರೆಯೋದಕ್ಕೆ ಇವರು ಮುಂದಾಗಿದ್ರು ಅಂಥೇಳಿ. ಸೊ ಆದರೆ ಅಪ್ಪ ಮಗ ಕಾಂಗ್ರೆಸ್ ಸೇರಲು ಸಿದ್ಧ ಆಗಿದ್ರು, ಕಾಂಗ್ರೆಸ್ ಸೇರೋದಕ್ಕೆ ಸಿದ್ಧರಾಗಿದ್ರಂತೆ. ಯಡಿಯೂರಪ್ಪ JDS ಸೇರಲು ಸಿದ್ಧವಾಗಿದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಕಾಂಗ್ರೆಸ್ಗೂ ಕೂಡ ಹೋಗೋದಕ್ಕೆ ತಯಾರಾಗಿದ್ರು ಅಂಥೇಳಿ. ಸೊ ಇವರು ಹೋಟೆಲ್ನ ಕೋಣೆಯಲ್ಲಿ ಹೋಗಿ ಕೂತಿದ್ರು. ಸೊ ಕಾಂಗ್ರೆಸ್ ಸೇರುತ್ತೇವೆ ಅಂತ ಹಠ ಹಿಡಿದು ಹೋಗಿದ್ರು ಅಂಥೇಳಿ. 2004ರಲ್ಲಿಯೇ BJP ಪಕ್ಷವನ್ನು ಬಿಡೋದಕ್ಕೆ ಸಿದ್ಧರಾಗಿದ್ದರು ಈ ಒಂದು ಕುಟುಂಬ, ಅಂದರೆ BSY ಕುಟುಂಬ. ಸೊ ಆವತ್ತು ನಾವೇ ಹೋಗಿ ಸಮಾಧಾನ ಮಾಡಿದ್ವಿ, ಇವರು ಪಕ್ಷದಲ್ಲಿ ಉಳಿಯಲು ನಾವೆಲ್ಲ ಕಾರಣ ಅಂತ ಮಧ್ಯ ಕರ್ನಾಟಕದ ಹಿರಿಯ ನಾಯಕ ಈ ರೀತಿಯಾಗಿ ಗುಡುಗಿದ್ದಾರೆ. ಯಡಿಯೂರಪ್ಪ JDS ಅಲ್ಲದೆ ಕಾಂಗ್ರೆಸ್ಗೆ ಸೇರೋದಕ್ಕೂ ಕೂಡ ಮುಂದಾಗಿದ್ರು ಅನ್ನುವಂಥ ಮಾತು ಇದೆಯಲ್ಲ ಈಗ, ಆಶ್ಚರ್ಯ ಈಗ. ಸೊ ಹಂಗಾಗಿ ಈ ರೀತಿಯ ಹೇಳಿಕೆಗಳು ಈಗ ಹೊರಗಡೆ ಬಂದಾದ ನಂತರ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಆ ಪಕ್ಷಕ್ಕೆ ಅನ್ನುವಂಥದ್ದು. ಒಂದು ಕಡೆ ಒಂದು ಭಿನ್ನರು ಅಂತ ಇದ್ದಾರೆ, ಈಗ ಎರಡು ರೀತಿಯ ಟೀಮನ್ನು ಮಾಡಿಕೊಂಡಿದ್ದಾರೆ. ರಮೇಶ ಜಾರಕಿಹೊಳಿ ಆಗಿರ್ಬೋದು, ಆಮೇಲೆ ಯತ್ನಾಳ್, ಪ್ರತಾಪ್ ಸಿಂಹ, ಈ ರೀತಿ ಇದೆ ಕೆಲವೊಂದಿಷ್ಟು ನಾಯಕರು ಇದ್ದಾರೆ. ಅಂದರೆ ಯಡಿಯೂರಪ್ಪ ಅವರ ಫ್ಯಾಮಿಲಿ ಅಂದರೆ ಅವ್ರಿಗೆ ಆಗಿ ಬರಲ್ಲ. ನೀವು ನೋಡ್ತಾ ಇದ್ರಿ, ಯತ್ನಾಳ್ ಅಂತ ಹೇಳಿದ್ರೆ, ಯತ್ನಾಳ್ ಅವರ ವಿಚಾರಕ್ಕೆ ಅಂತ ಬಂದಾಗ ಪ್ರತಿಯೊಂದು ವಿಷಯದಲ್ಲೂ ಕೂಡ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಯಡಿಯೂರಪ್ಪ ಅವರ ಫ್ಯಾಮಿಲಿ ವಿರುದ್ಧ ಅವರು ಗುಡುಕ್ತಾರೆ. ಯಾರು ಏನೇ ಹೇಳ್ರಿ, ಅಂದರೆ ಹೈಕಮಾಂಡಿಂದ ಏನೇ ಸಂದೇಶ ಬರಲಿ, ಯಾರ ಮಾತನ್ನು ಕೂಡ ಕೇಳೋದಿಲ್ಲ ಯತ್ನಾಳ್ ಅವರು. ನಿರಂತರವಾಗಿ ಆ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸುವಂಥ ಕೆಲಸವನ್ನು ಅವರು ಮಾಡ್ತಿರ್ತಾರೆ. ಈಗ ಈ ಭಿನ್ನಮತ ಶಮನ ಸಭೆಯಲ್ಲಿ ಗೊಂದಲ ಇದೆ, ಪಕ್ಷಕ್ಕೆ ಹೊಡೆತ ಬೀಳ್ತಾ ಇದೆ, ಬೇಡ ನಾವೆಲ್ಲರೂ ಕೂಡ ಒಂದಾಗಿರಬೇಕು ಅಂತೇಳಿ ಒಂದು ಸಭೆಯನ್ನು ಮಾಡಲಾಗತ್ತೆ. ನಿಮ್ಮ ಸಮಸ್ಯೆಗಳು ಏನು, ಯಾಕೆ ಹಿಂಗೆ ಮಾಡ್ತಾ ಇದ್ರಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗೋಣ ಅನ್ನುವಂಥ ಸಭೆ ಇದು. ಈ ಸಭೆಯಲ್ಲಿ ಒಬ್ಬ ಹಿರಿಯ ನಾಯಕ ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ಬಿಜೆಪಿಯ ನಾಯಕ BSY JDS ಮತ್ತು ಕಾಂಗ್ರೆಸ್ಗೆ ಸೇರೋದಕ್ಕೆ ಮುಂದಾಗಿದ್ರು ಅಂಥೇಳಿ, ಜೊತೆಗೆ ನಮ್ಮ ವಿರುದ್ಧ ನಾವು ಸೋಲಬೇಕು ಅಂಥೇಳಿ ಅವರು ತಂತ್ರಗಾರಿಕೆಯನ್ನು ಮಾಡ್ತಾರೆ, ನಮ್ಮ ಸೋಲೋದನ್ನು ಅವರು ನೋಡ್ತಾರೆ. ಆದರೆ ಇದೆಲ್ಲ ಆಗಿದ್ರೂ ಕೂಡ ನಾವು ಅವರ ಬೆಂಬಲವಾಗಿ ನಿಂತಿದ್ವಿ ಅಂಥೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.